ಸಿನಿಮಾ ಪ್ರಾರಂಭವಾಗುತ್ತಿದ್ದಂತೆ ಚಿತ್ರದ ಕೊನೆಯ ದೃಶ್ಯದ ಒಂದು ತುಣುಕನ್ನು ತೋರಿಸಲಾಗುತ್ತೆ. ಅದರಲ್ಲಿ ಒಬ್ಬನನ್ನು ಸರಪಳಿಯಿಂದ ಕಟ್ಟಿಹಾಕಿರುತ್ತಾರೆ. ಸೈನಿಕರು ಅವನನ್ನು ಎಳೆದುಕೊಂಡು ಬಂದು ಬಾಲ್ಕನಿಯಲ್ಲಿ ನಿಲ್ಲಿಸುತ್ತಾರೆ. ಕೆಳಗೆ ಆ ಗ್ರಾಮದ ಜನತೆ ಇರುತ್ತಾರೆ. ಆ ಜನರೆಲ್ಲ ಅವನನ್ನು ಹಿಗ್ಗಾಮುಗ್ಗ ಬೈಯುತ್ತಿರುತ್ತಾರೆ. ಅವನಿಗೆ ಹಾಕಿದ ಶಿಕ್ಷೆಯ ಕುರಿತು ಅಧಿಕಾರಿಯೊಬ್ಬ ಹೀಗೆ ನೆರೆದಿರುವ ಜನತೆ ಮುಂದೆ ತಿಳಿಸುತ್ತಾರೆ. ಎರಡು ದಿನದಲ್ಲಿ ಈತನಿಗೆ ಉರಿ ಶಿಕ್ಷೆ ಹಾಕಬೇಕು. ಅದಕ್ಕಿಂತ ಮೊದಲು ಇವನ ಕೈಕಾಲುಗಳನ್ನು ಕತ್ತರಿಸಿ ಸಾಯುವವರೆಗೂ ಹಿಂಸಿಸಿ ಕೊಲ್ಲಬೇಕು ಎಂದು ನ್ಯಾಯಾಲಯ ಆದೇಶವಾಗಿರುತ್ತದೆ ಎಂದು ತಿಳಿಸುತ್ತಾನೆ. ಇದನ್ನು ಕೇಳಿದ ಆ ಊರಿನ ಜನತೆಗೆ ತುಂಬ ಸಂತೋಷವಾಗುತ್ತದೆ. ಅಸಲಿಗೆ ಈತ ಯಾರು, ಯಾಕೆ ಈತನಿಗೆ ಉರಿ ಶಿಕ್ಷೆ ವಿಧಿಸಿದ್ದಾರೆ ಎನ್ನುವುದೇ ಕಥೆಯ ಉಳಿದ ಭಾಗವಾಗಿದೆ. ಇಲ್ಲಿಂದ ಸಿನಿಮಾದ ಕತೆ ಫ್ಲ್ಯಾಶ್ಬ್ಯಾಕ್ ಕಡೆಗೆ ತಿರುಗುತ್ತದೆ. ಚಿತ್ರದ ಕಥೆಯ ಮೂಲವು ಪ್ಯಾರಿಸ್ ದೇಶದ ಮೀನು ಮಾರುಕಟ್ಟೆಯಲ್ಲಿ ಪ್ರಾರಂಭಗೊಳ್ಳುತ್ತದೆ. ಈ ಮಾರುಕಟ್ಟೆಯು ತುಂಬ ಅಸಭ್ಯ ಮತ್ತು ಅಸ್ತವ್ಯಸ್ತವಾಗಿ ವಿಚಿತ್ರ ವಾಸನೆ ಉಳ್ಳದ್ದಾಗಿರುತ್ತದೆ. ಇಲ್ಲಿನ ಜನರು ಮೀನು ಮಾಂಸ ಮಾರಿ ಜೀವನ ಸಾಗಿಸುತ್ತಿರುತ್ತಾರೆ. ಇಲ್ಲಿ ಮೀನುಗಳನ್ನು ತೊಳೆಯುವ ಮಹಿಳೆಯೊಬ್ಬಳು ಗಂಡು ಮಗುವೊಂದಕ್ಕೆ ಜನ್ಮ ನೀಡುತ್ತಾರೆ. ಹುಟ್ಟಿದ ಮಗು ಅಳದೇ ಇರುವುದರಿಂದ ಮಗು ತೀರಿ ಹೋಗಿದೆ ಎಂದು ಭಾವಿಸಿ ಅವನನ್ನು ಮೀನಿನ ಕಸದ ಪ್ರದೇಶಕ್ಕೆ ಹಾಕಿಬಿಡುತ್ತಾಳೆ. ಈ ಮೊದಲು ಹುಟ್ಟಿದ ನಾಲ್ಕು ಮಕ್ಕಳು ಕೂಡ ಇದೇ ರೀತಿ ಸತ್ತು ಹೋಗಿರುವುದರಿಂದ ಈ ಮಗು ಕೂಡ ಸತ್ತು ಹೋಗಿರಬಹುದೆಂದು ಭಾವಿಸಿಬಿಡುತ್ತಾಳೆ. ಸ್ವಲ್ಪ ಹೊತ್ತಿನ ಬಳಿಕ ಆ ಮೀನುಗಳ ಹಳಸಿದ ವಿಚಿತ್ರ ವಾಸನೆಯನ್ನು ಸೇವಿಸುತ್ತಾ ಆ ಮಗು ಉಸಿರಾಡಲು ಪ್ರಾರಂಭಿಸಿ ಕಿರುಚುತ್ತದೆ. ಆಗ ಅಲ್ಲಿ ನೆರೆದಿದ್ದ ಜನರೆಲ್ಲ ಮಗುವನ್ನು ನೋಡುತ್ತಾರೆ. ಆ ಉರಿ ಶಿಕ್ಷೆಗೆ ಗುರಿಯಾದವನೇ ಆ ಹುಡುಗನಾಗಿರುತ್ತಾನೆ. ಈತನ ಹೆಸರೇ ಜಿಮ್. ಈತನಿಗೆ ಎರಡು ಲಕ್ಷಣಗಳಿರುತ್ತವೆ. ಮೊದಲನೆಯದು, ಈತನು ಬಹಳ ದೂರದಿಂದಲೂ ಕೂಡ ವಾಸನೆಯನ್ನು ಗ್ರಹಿಸಬಲ್ಲವನಾಗಿರುತ್ತಾನೆ. ಎರಡನೆಯದು, ಈತನನ್ನು ಕಳೆದುಕೊಂಡವರು ಸತ್ತು ಹೋಗುತ್ತಾರೆ. ಅದರಂತೆ ಇವನನ್ನು ಹೆತ್ತ ತಾಯಿಗೆ ಮಗುವನ್ನು ಹಡೆದು ಬಿಟ್ಟು ಹೋಗಿದ್ದಾಳೆಂದು ತಪ್ಪಾಗಿ ಅರ್ಥ ಮಾಡಿಕೊಂಡು ಅವಳನ್ನು ತಲ್ಲಿಗೇರಿಸುತ್ತಾರೆ. ಆಗ ಜೀನ್ ಅನ್ನು ಒಂದು ಅನಾಥಾಶ್ರಮದಲ್ಲಿ ಬಿಡುತ್ತಾರೆ. ಹಾಗೆ ಅಲ್ಲಿಯೇ ತಾನು ಬೆಳೆಯುತ್ತಾ ಜೀನ್ ತನಗಿದ್ದ ವಾಸನೆ ಗ್ರಹಿಸುವ ಶಕ್ತಿಯು ಬಲವಾಗಿ ಬೆಳೆಯುತ್ತಾ ಹೋಗುತ್ತದೆ. ಜೀನ್ 13 ವರ್ಷದವನಿರುವಾಗಲೇ ಅನಾಥಾಶ್ರಮದಕ್ಕೆ ಹಣದ ಕೊರತೆಯಿಂದ ಜೀನ್ ಅನ್ನು ಒಬ್ಬ ಚರ್ಮ ವ್ಯಾಪಾರಿಗೆ ಮಾರಿಬಿಡುತ್ತಾಳೆ. ಜೀನ್ ಅನ್ನು ಮಾರಿದ ಹಣವನ್ನು ಕಿತ್ತುಕೊಳ್ಳಲು ಅನಾಥಾಶ್ರಮದಕ್ಕೆಯನ್ನು ಕಳ್ಳರು ಸಾಯಿಸುತ್ತಾರೆ. ಜೀನ್ ಒಮ್ಮೆ ಚರ್ಮ ವ್ಯಾಪಾರದ ನಿಮಿತ್ತ ಮೊದಲ ಬಾರಿಗೆ ಪ್ಯಾರಿಸ್ಗೆ ಬಂದಾಗ ಮೊದಲ ಬಾರಿಗೆ ಅವನು ಅಲ್ಲಿದ್ದ ಪರ್ಫ್ಯೂಮ್ ವಾಸನೆಯನ್ನು ಗಮನಿಸುತ್ತ ಆ ವಾಸನೆಯನ್ನು ಗ್ರಹಿಸುತ್ತಾ ಒಂದು ಅಂಗಡಿ ಮುಂದೆ ನಿಲ್ಲುತ್ತಾರೆ. ಅಲ್ಲಿದ್ದ ಪರ್ಫ್ಯೂಮ್ ವಾಸನೆಗಳನ್ನೆಲ್ಲ ಗ್ರಹಿಸುತ್ತಾ ಆನಂದಿಸುತ್ತಾರೆ. ಅಷ್ಟರಲ್ಲೇ ಇನ್ನೊಂದು ಕಡೆಯಿಂದ ಮತ್ತೊಂದು ಸುಂದರವಾದ ವಾಸನೆ ಬರೆಯುವುದನ್ನು ಗಮನಿಸುತ್ತಾನೆ. ಜೀನ್ ಈ ಸುವಾಸನೆಯನ್ನು ಹುಡುಕುತ್ತಾ ಹೋಗುತ್ತಾನೆ. ಆ ಸುಂದರ ವಾಸನೆ ಒಬ್ಬ ಹಣ್ಣುಗಳು ಮಾರುವ ಹುಡುಗಿಯ ಮೈ ವಾಸನೆಯಿಂದ ಬರುತ್ತಿದೆ ಎಂದು ತಿಳಿದು ಆಕೆಯ ಹಿಂದೆಯೇ ಹೋಗುತ್ತಾನೆ. ಆಗ ಆಕೆಯು ಜೀನ್ಗೆ ಹಸಿವಾಗಿರಬಹುದು ಎಂದು ಭಾವಿಸಿ ಹಣ್ಣುಗಳನ್ನು ನೀಡುತ್ತಾಳೆ. ಜೀನ್ ಆಕೆಯ ಕೈ ಹಿಡಿದು ಆ ಸುಂದರ ವಾಸನೆಯನ್ನು ಆಸ್ವಾದಿಸುತ್ತಾಳೆ. ಭಯಭೀತಳಾದ ಆ ಹೆಣ್ಣು ಅಲ್ಲಿಂದ ಓಡಿ ಹೋಗುತ್ತಾಳೆ ಮತ್ತು ಆ ವಾಸನೆ ಸಹಾಯದಿಂದ ಅವಳನ್ನು ಬೆನ್ನತ್ತಿದ್ದ ಜೀನ್ ಆಕೆಯ ಮೈ ವಾಸನೆಯನ್ನು ಆಸ್ವಾದಿಸುವಂತೆ ತಲ್ಲೀನನಾಗುತ್ತಾನೆ. ಆಗ ಹಠಾತ್ತನೆ ಕಿರುಚಿದ ಆ ಹೆಣ್ಣಿನ ಬಾಯನ್ನು ತುಂಬಾ ಹೊತ್ತು ಬಿಗಿ ಹಿಡಿದಿರುವುದರಿಂದ ಉಸಿರಾಡದೆ ಅವಳು ಸತ್ತು ಹೋಗುತ್ತಾಳೆ. ಆದರೆ ಜೀನ್ ಮಾತ್ರ ಆ ಸುಂದರವಾದ ಸುವಾಸನೆ ಮೂಲ ಎಲ್ಲಿಂದ ಬರುತ್ತಿದೆ ಎಂದು ತಿಳಿಯಲು ಪ್ರಯತ್ನಿಸುತ್ತಾಳೆ. ಆದರೆ ಆ ಹೆಣ್ಣಿನಲ್ಲಿ ಬರುತ್ತಿರುವ ಮೈವಾಸನೆಯು ಕ್ರಮೇಣ ಕಡಿಮೆಯಾಗುತ್ತಾ ನಿಂತು ಹೋಗುತ್ತದೆ. ಆಗ ಜೀನ್ ಇಲ್ಲಿಯವರೆಗೂ ಇದ್ದ ಸುವಾಸನೆ ಎಲ್ಲಿ ಹೋಯಿತು ಎಂದು ಆಲೋಚಿಸುತ್ತಾ ಒಂದು ನಿರ್ಧಾರಕ್ಕೆ ಬರುತ್ತಾನೆ. ಆಗ ಜೀನ್ ಸುಂದರವಾದ ಸುವಾಸನೆಯು ನಿಂತು ಹೋಗದೆ ಯಾವಾಗಲೂ ಪರಿಮಳಿಸುವಂತೆ ಒಂದು ಪರ್ಫ್ಯೂಮ್ ಅನ್ನು ಕಂಡು ಹಿಡಿಯಬೇಕು ಎಂದುಕೊಳ್ಳುತ್ತಾನೆ. ಮುಂದೆ ಜೀನ್ಗೆ ಒಬ್ಬ ಪರ್ಫ್ಯೂಮ್ ತಯಾರಕನ ಪರಿಚಯವಾಗುತ್ತೆ. ಜೀನ್ ಅವನಿಗೆ ಒಂದು ಪರ್ಫ್ಯೂಮ್ ತಯಾರಿಸಿ ಕೊಡುತ್ತೇನೆಂದು ಹೇಳಿ ಜೀನ್ ಕೆಲವೇ ನಿಮಿಷಗಳಲ್ಲಿ ಬೇಕಾದ ಪರಿಕರಗಳನ್ನು ಗ್ರಹಿಸಿ ಬೆರೆಸಿ ಒಂದು ಒಳ್ಳೆಯ ಪರ್ಫ್ಯೂಮ್ ಅನ್ನು ತಯಾರಿಸಿ ಕೊಡುತ್ತಾನೆ. ಇವರ ಪ್ರತಿಭೆ ನೋಡಿ ತಯಾರಕನಿಗೆ ಆಶ್ಚರ್ಯವಾಗುತ್ತೆ. ಚರ್ಮ ವ್ಯಾಪಾರಿಯಿಂದ ಹಣ ಕೊಟ್ಟು ತಯಾರಕನು ಜೀನ್ ಅನ್ನು ಖರೀದಿಸುತ್ತಾನೆ. ಜೀನ್ ಆಗ ತಯಾರಕನಿಗೆ ತುಂಬಾ ಬಗೆಯ ಪರ್ಫ್ಯೂಮ್ಗಳನ್ನು ಸಿದ್ಧಪಡಿಸಿಕೊಡುತ್ತಾರೆ. ಆಗಲೇ ತಯಾರಿಕನಿಂದ ಚರ್ಮದ ಸುವಾಸನೆಗಳಿಗೆ ಸಂಬಂಧಿಸಿದ ಕೆಲವು ಫಾರ್ಮುಲಾಗಳನ್ನು ಹೇಳಿಕೊಡು ಎಂದು ಕೇಳುತ್ತಾರೆ. ಡ್ರಾಸ್ ಎಂಬ ಊರಿನಲ್ಲಿ ನಿನ್ನ ಚರ್ಮದ ಸುವಾಸನೆ ಫಾರ್ಮುಲಾಗಳು ಸಿಗಬಹುದು, ಅಲ್ಲಿ ಪ್ರಯತ್ನಿಸು ಎಂದು ಶಿಫಾರಸ್ಸಿನ ಪತ್ರವೊಂದನ್ನು ನೀಡುತ್ತಾರೆ. ಪ್ರಯಾಣ ಮಧ್ಯದಲ್ಲಿ ಜೀನ್ ಕೆಲ ದಿನಗಳ ಮಟ್ಟಿಗೆ ಬೆಟ್ಟವೊಂದರಲ್ಲಿ ವಾಸಿಸಿ ತನ್ನ ಪ್ರಯಾಣ ಮುಂದುವರಿಸುತ್ತಾನೆ. ಡ್ರಾಸ್ ಎಂಬ ಊರಿಗೆ ಹೋಗುವಾಗ ದಾರಿ ಮಧ್ಯದಲ್ಲಿ ಮತ್ತೊಂದು ಹೊಸ ಸುವಾಸನೆ ಬರುವುದನ್ನು ಗ್ರಹಿಸುತ್ತಾನೆ. ಆ ಸುವಾಸನೆಯು ದಾರಿಯಲ್ಲಿ ಹೋಗುತ್ತಿರುವ ಹೆಣ್ಣೊಬ್ಬಳದು ಎಂದು ಗ್ರಹಿಸಿದ ಜೀನ್ ಅವಳ ವಾಸನೆಯನ್ನು ಗ್ರಹಿಸುತ್ತಾ ಗ್ರಾಸ್ ಎಂಬ ಊರಿಗೆ ಬರುತ್ತಾನೆ. ಆ ಊರಿನ ಶ್ರೀಮಂತರ ಮಗಳು ಹಾಗೂ ಸುವಾಸನೆಯ ಸುಂದರಿಯ ಹೆಸರೇ ಲೋರಾ. ಜೀನ್ ಆ ಊರಿನಲ್ಲಿ ಪರ್ಫ್ಯೂಮ್ ತಯಾರಿಕಾ ಘಟಕವೊಂದರಲ್ಲಿ ಕೆಲಸ ಮಾಡುತ್ತಾ ತನ್ನ ಸುವಾಸನೆಗಳನ್ನು ಕಂಡುಹಿಡಿಯುತ್ತಾ ರಹಸ್ಯ ಪ್ರಯೋಗಗಳನ್ನು ನಡೆಸುತ್ತಿರುತ್ತಾನೆ. ಒಮ್ಮೆ ತನ್ನೊಂದಿಗೆ ಕೆಲಸ ಮಾಡುವ ಮಹಿಳೆ ಮೇಲೆ ಪ್ರಯೋಗಿಸಿ
ಸುವಾಸನೆ ಬರುವ ತಯಾರಿಕೆಯಲ್ಲಿ ವಿಫಲನಾಗುತ್ತಾನೆ. ಮತ್ತೊಮ್ಮೆ ಹಣ ನೀಡಿ ವೇಶ್ಯಾಳೊಬ್ಬಳನ್ನು ಕೊಂದು ತನ್ನ ಪರ್ಫ್ಯೂಮ್ ತಯಾರಿಕಾ ಪ್ರಯೋಗದಲ್ಲಿ ತೊಡಗಿಸಿಕೊಳ್ಳುತ್ತಾ ಆಕೆಯ ಕೂದಲು ಕತ್ತರಿಸಿ ಪ್ರಾಣಿಗಳಿಂದ ತಯಾರಿಸಿದ ಒಂದು ಬಗೆಯ ಪದಾರ್ಥದ ಬಟ್ಟೆಯಿಂದ ಸತ್ತ ಆ ವೇಶ್ಯೆಯ ದೇಹಕ್ಕೆ ಸುತ್ತುತ್ತಾನೆ. ನಂತರ ಸ್ವಲ್ಪ ಸಮಯದ ಬಳಿಕ ಆಕೆಯ ದೇಹದಿಂದ ಚಾಕುವಿನಿಂದ ಚರ್ಮದ ಮೇಲಿನ ಮೇಣವನ್ನು ತೆಗೆದು ಪ್ರಯೋಗಗಳನ್ನು ನಡೆಸಿ ಕೊನೆಗೆ ಒಂದು ಒಳ್ಳೆಯ ಸುವಾಸನೆ ಪರ್ಫ್ಯೂಮ್ ತಯಾರಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಇದೇ ರೀತಿ ತಾನು ಬಯಸಿದ ವಾಸನೆಯ ಪರ್ಫ್ಯೂಮ್ ಮಾಡಬೇಕಾದರೆ 13 ಬಗೆಯ ಸುವಾಸನೆಯುಳ್ಳ ಪರ್ಫ್ಯೂಮ್ಗಳನ್ನು ತಯಾರು ಮಾಡಬೇಕಾಗುತ್ತದೆ. ಅಂದರೆ 13 ಜನ ಯುವತಿಯರ ದೇಹಗಳು ಬೇಕು. ಜೀನ್ 13 ಜನ ಹೆಂಗಸರನ್ನು ಕೊಲೆ ಮಾಡಬೇಕಾಗುತ್ತದೆ. ಪಾರ್ಟಿಯೊಂದರಲ್ಲಿ ಜೀನ್ಗೆ ಇಬ್ಬರು ಅವಳಿ ಜವಳಿ ಸಹೋದರಿಯರು ಸಿಗುತ್ತಾರೆ. ಜೀನ್ ಅವರನ್ನು ಕೊಂದು 2 ಬಾಟಲ್ ಸುವಾಸನೆಗಳನ್ನು ತಯಾರು ಮಾಡುತ್ತಾರೆ. ಮಾರನೇ ದಿನ ಈ ಇಬ್ಬರು ಸಹೋದರಿಯರ ಮೃತದೇಹಗಳು ಕೆರೆಯೊಂದರಲ್ಲಿ ಬೋಳು ತಲೆಯೊಂದಿಗೆ ಬೆತ್ತಲೆಯಾಗಿ ಕಾಣಿಸಿಕೊಳ್ಳುತ್ತವೆ. ಆ ನಂತರದ ದಿನಗಳಲ್ಲಿ ಯುವತಿಯರು ಕಾಣೆಯಾಗುವುದು, ಮಾರನೆಯ ದಿನ ಬೋಳಾದ ತಲೆಯೊಂದಿಗೆ ಮೃತದೇಹಗಳು ಕಾಣಿಸುವುದು ಪ್ರಾರಂಭವಾಗುತ್ತದೆ. ಇದರಿಂದ ದಿಗಿಲುಗೊಂಡ ಗ್ರಾಮದ ಜನತೆ ತಮ್ಮ ಮಕ್ಕಳನ್ನು ಕಾಪಾಡಿಕೊಳ್ಳಲು ತಮ್ಮ ತಮ್ಮ ಮನೆಗಳನ್ನು ಭದ್ರತೆ ಮಾಡಿಕೊಳ್ಳುತ್ತಾರೆ. ಎಷ್ಟೆಲ್ಲ ಭದ್ರತೆಯ ಮಧ್ಯೆಯೂ ಜೀನ್ 12 ಬಾಟಲ್ಗಳ ಸುವಾಸನೆಗಳನ್ನು ತಯಾರಿಸುತ್ತಾನೆ. ಅಂದರೆ 12 ಜನ ಹೆಂಗಸರನ್ನು ಹೊಂದಿರುತ್ತಾನೆ. ಆದರೂ ತಾನು ಆಸ್ವಾದಿಸಬೇಕೆಂದು ನಿರ್ಧರಿಸಿರುವ ಅದ್ಭುತವಾದ ಪರ್ಫ್ಯೂಮ್ ಅನ್ನು ತಯಾರಿಸಬೇಕಾದರೆ 13ನೇ ಸುವಾಸನೆಯನ್ನು ತಯಾರಿಸಬೇಕು. ಅಂದರೆ ಲೋರಾಳನ್ನು ಸಾಯಿಸಬೇಕು. ಆಗ ಜೀನ್ಗೆ ತಾನು ಬಯಸಿದ ಅದ್ಭುತವಾದ ಪರ್ಫ್ಯೂಮ್ ಅನ್ನು ತಯಾರಿಸಲು ಸಾಧ್ಯವಾಗುತ್ತದೆ. ಅಷ್ಟರಲ್ಲಿ ಗ್ರಾಮದಲ್ಲಿ ನಡೆಯುವ ಸರಳಿ ಯುವತಿಯರ ಕೊಲೆಗಳ ಕುರಿತು ಹಿರಿಯರೆಲ್ಲ ಸೇರಿ ಚರ್ಚಿಸುತ್ತಾರೆ. ಇಲ್ಲಿಯವರೆಗೆ ನಡೆದಿರುವ ಕೊಲೆಗಳು ಯುವತಿಯರು, ಅವರನ್ನು ಕೊಲೆಗಾರ ಅತ್ಯಾಚಾರವೆಸಗಿ ಸಾಯಿಸಿಲ್ಲ, ಕೊಲೆಗಾರನಿಗೆ ಬೇರೆ ಏನೋ ಉದ್ದೇಶವಿದೆ ಎಂದು ಅನುಮಾನಿಸುತ್ತಾರೆ. ಕೊನೆಯಲ್ಲಿ ಲೋರಾಳನ್ನು ಬದುಕಿಸಿಕೊಳ್ಳಲು ಅವಳ ತಂದೆಯು ಯಾರಿಗೂ ಹೇಳದೆ ಊರು ಬಿಟ್ಟು ಹೋಗಿ ಬೇರೊಂದು ಪ್ರದೇಶದ ಹೋಟೆಲ್ ಒಂದರಲ್ಲಿ ವಾಸಿಸುತ್ತಾನೆ. ಜೀನ್ಗಿರುವ ವಾಸನೆ ಗ್ರಹಿಕ ಶಕ್ತಿಯಿಂದ ಲೋರಾಳನ್ನು ವಾಸನೆಯನ್ನು ಗ್ರಹಿಸುತ್ತಾ ಅವಳಿರುವ ಹೋಟೆಲ್ಗೆ ರಹಸ್ಯವಾಗಿ ತೆರಳಿ ಅವಳನ್ನು ಕೊಂದು ತನ್ನ ಕೊನೆಯ ಸುವಾಸನೆ ತಯಾರಿಗೆ ಬೇಕಾದ ಕೆಲಸವನ್ನೆಲ್ಲ ಮುಗಿಸಿಕೊಂಡು ಹೊರಟು 13ನೇ ಸುವಾಸನೆಯನ್ನು ತಯಾರಿಸಿ ಆ 13 ಯುವತಿಯರ ಸುವಾಸನೆಗಳ ಮಿಶ್ರಣವನ್ನು ಬೆರೆಸಿ ಒಂದು ಅದ್ಭುತವಾದ, ಅಮೋಘವಾದ, ವಿಶಿಷ್ಟವಾದ ಪರ್ಫ್ಯೂಮ್ ಅನ್ನು ಕೊನೆಗೂ ಸಿದ್ಧಪಡಿಸುತ್ತಾರೆ. ಅಷ್ಟರಲ್ಲಿ ಜೀನ್ ಅನ್ನು ಪೊಲೀಸರು ಬಂಧಿಸುತ್ತಾರೆ. ಚಿತ್ರಕಥೆಯು ಸಿನಿಮಾದ ಪ್ರಾರಂಭದಲ್ಲಿ ತೋರಿಸಿದ ಕೊನೆಯ ತುಣುಕಿದ ಉಳಿದ ಭಾಗ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಜೀನ್ ಅನ್ನು ಗಲ್ಲಿಗೇರಿಸಲು ಆದೇಶವಾಗಿರುತ್ತದೆ. ಆ ಊರಿನ ಜನರು ಜೀನ್ ಅನ್ನು ಗಲ್ಲಿಗೇರಿಸುವುದನ್ನು ನೋಡಲು ಬರುತ್ತಾರೆ. ಜೀನ್ ಅನ್ನು ಗಲ್ಲಿಗೇರಿಸಲು ಕರೆತರುತ್ತಾರೆ. ಆಗ ಜೀನ್ ತಾನು ತಯಾರಿಸಿದ ಅದ್ಭುತವಾದ ಪರ್ಫ್ಯೂಮ್ ಅನ್ನು ತೆಗೆದು ಬಟ್ಟೆಗೆ ಸಿಂಪಡಿಸಿ ಗಾಳಿಯಲ್ಲಿ ಹಾರಾಡಿಸುತ್ತಾರೆ. ಆ ಸುವಾಸನೆಯಿಂದ ಅಲ್ಲಿರುವವರಿಗೆ ಹುಚ್ಚು ಹಿಡಿದವರಂತೆ ಸ್ವರ್ಗದಲ್ಲಿರುವಂತೆ ಭಾವಪರವಶರಾಗುತ್ತಾರೆ. ಆಗ ಅಲ್ಲಿನ ಜನರು ಜೀನ್ ಅನ್ನು ದೇವರಂತೆ ನೋಡುತ್ತಾರೆ. ಜೀನ್ ಆ ಬಟ್ಟೆಯನ್ನು ಗಾಳಿಯಲ್ಲಿ ತೇಲಿ ಬಿಡುತ್ತಾನೆ. ಆಗ ಅಲ್ಲಿದ್ದವರೆಲ್ಲ ತಮಗೆ ಇಷ್ಟ ಬಂದವರನ್ನು ಪ್ರೀತಿಸಲು ಪ್ರಾರಂಭಿಸುತ್ತಾರೆ. ಚರ್ಚಿನ ಫಾದರ್ ಕೂಡ ಆ ಮತ್ತಿನಲ್ಲಿ ಬಿದ್ದು ಪ್ರೀತಿಸತೊಡಗುತ್ತಾನೆ. ಇದನ್ನೆಲ್ಲ ನೋಡಿದ ಜೀನ್ಗೆ ತನ್ನಿಂದ ಮೊದಲ ಬಾರಿಗೆ ಸತ್ತ ಹುಡುಗಿಯ ನೆನಪಾಗುತ್ತದೆ. ತಾನು ಮಾಡಿದ ತಪ್ಪನ್ನು ಪ್ರಾಯಶ್ಚಿತ್ತ ಪಡುತ್ತಿರುತ್ತಾನೆ. ಅಷ್ಟರಲ್ಲಿ ಲೋರಾ ತಂದೆ ಜೀನ್ ಅನ್ನು ಕೊಲ್ಲಲು ಬರುತ್ತಾನಾದರೂ ಆ ಪರ್ಫ್ಯೂಮ್ ಮತ್ತಿನಲ್ಲಿ ಅವನು ಕೂಡ ಮೈಮರೆಯುತ್ತಾನೆ. ಕೆಲ ಸಮಯದ ಬಳಿಕ ಎಲ್ಲರಲ್ಲಿಯೂ ಪರ್ಫ್ಯೂಮ್ನ ಪ್ರಭಾವ ಕಡಿಮೆಯಾಗುತ್ತದೆ. ಅಂದು ರಾತ್ರಿ ಜೀನ್ ತಾನು ಹುಟ್ಟಿ ಅದೇ ಮೀನಿನ ಮಾರುಕಟ್ಟೆಗೆ ಬರುತ್ತಾನೆ. ತಾನು 13 ಜನ ಯುವತಿಯರನ್ನು ಕೊಂದು ತಯಾರಿಸಿದ ಪರ್ಫ್ಯೂಮ್ ಬಾಟಲಿಯನ್ನು ತೆಗೆದು ತನ್ನ ತಲೆ ಮೇಲೆ ಹಾಕಿಕೊಳ್ಳುತ್ತಾನೆ. ಆಗ ಅಲ್ಲಿದ್ದ ಜನರೆಲ್ಲ ಆ ಸುವಾಸನೆಗೆ ಮೈಮರೆತು ಭಾವಪರವಶರಾಗಿ ಜೀನ್ ಮೈ ಮೇಲೆ ಬೀಳುತ್ತಾರೆ. ಇದರಿಂದ ಜೀನ್ ಅಲ್ಲಿಯೇ ಸತ್ತು ಹೋಗುತ್ತಾನೆ. ಇಲ್ಲಿಗೆ ಸಿನಿಮಾದ ಕಥೆಯು ಮುಗಿಯುತ್ತದೆ. ಈ ಸಿನಿಮಾ ಜರ್ಮನಿಯ ಪರ್ಫ್ಯೂಮ್ ಅನ್ನುವ ಗ್ರಂಥದ ಆಧಾರವಾಗಿ ನಿರ್ಮಿಸಲಾಗಿದೆ.